ಸಿಐಡಿ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಅಂಜಲಿ ಹತ್ಯೆ ಆರೋಪಿ. ವಿಚಾರಣೆ ವೇಳೆ ಸಿಐಡಿ ಮುಂದೆ ಗಿರೀಶ ಸ್ಫೋಟಕವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ನುಡಿಗ ಆಸ್ಪತ್ರೆಯಿಂದ ಅವನನ್ನು ಡಿಸ್ಚಾರ್ಜ್ ಮಾಡಲಾಗಿದೆ, ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಕೆಲವೊಂದಿಷ್ಟು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾನೆ, ಅದರಲ್ಲೂ ಕೆಲವೊಂದು ಸ್ಫೋಟಕವಾದಂತಹ ಹೇಳಿಕೆಗಳು ಕೂಡಿದ್ದಾವೆ. ಅಂಜಲಿಯನ್ನು ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಆಕೆ ಬರಲಿಲ್ಲ, ನಿರಾಕರಿಸಿದ್ಲು. ಮೈಸೂರಿಗೆ ಬಾ ಅಂತ ನಾನು ಕರೆದಿದ್ದೆ. ಕೊಲೆಯಾಗೋ ಹಿಂದಿನ ದಿನ 1000 ರೂಪಾಯಿ ಫೋನ್ಪೇ ಮಾಡಿದ್ದೆ ನಾನು ಆಕೆಗೆ, ಕೇಳಿದ್ಲು ಅವಳು. ಆದರೆ 1000 ರೂಪಾಯಿ ಹಣ ತೆಗೆದುಕೊಂಡು ಅಂಜಲಿ ನನಗೆ ಬ್ಲ್ಯಾಕ್ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡುವಂಥ ನಿರ್ಧಾರವನ್ನು ಮಾಡಿದೆ, ಕೊಲೆ ಮಾಡಿದೆ ಅಂತ ಆರೋಪಿ ಗಿರೀಶ್ ಈಗ ಸಿಐಡಿ ಮುಂದೆ ಬಾಯಿ ಬಿಟ್ಟಿದ್ದಾನೆ. ಅಂಜಲಿಯನ್ನ ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ 1000 ರೂಪಾಯಿ ಫೋನ್ಪೇ ಮಾಡಿದ್ದೆ. ಆಗ 1000 ರೂಪಾಯಿ ಹಣ ತೆಗೆದುಕೊಂಡು ಅಂಜಲಿ ನನಗೆ ಬ್ಲ್ಯಾಕ್ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡಿದೆ ಎಂದಿರೋ ಆರೋಪಿ ಗಿರೀಶ್. ಅಂಜಲಿಯನ್ನ ನಾನು ಮೈಸೂರಿಗೆ ಬಾ ಎಂದು ಕರೆದೆ, ಬರಲಿಲ್ಲ. ಕೊಲೆಯಾಗೋ ಹಿಂದಿನ ದಿನ 1000 ರೂಪಾಯಿ ಫೋನ್ಪೇ ಮಾಡಿದ್ದೆ. ಆಗ 1000 ರೂಪಾಯಿ ಹಣ ತೆಗೆದುಕೊಂಡು ಅಂಜಲಿ ನನಗೆ ಬ್ಲ್ಯಾಕ್ಮೇಲ್ ಮಾಡಿದ್ಲು. ಅದೇ ಕಾರಣಕ್ಕೆ ಸಿಟ್ಟು ಬಂದು ಕೊಲೆ ಮಾಡಿದೆ ಎಂದಿರೋ ಆರೋಪಿ ಗಿರೀಶ್.